ಓಂ ಶಾಂತಿ. ಮುರುಳಿ ದಿನಾಂಕ 29/8/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಶ್ರೀಮತದಂತೆ ನಡೆದು ಜ್ಞಾನದ ಗಂಧವನ್ನು ತೇಯುವುದು ಅಥವಾ ಪವಿತ್ರರಾಗುವುದೇ ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಾಗಿದೆ. ನೀವೀಗ ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿ. ನೀವೀಗ ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದರೆ ಸೂರ್ಯವಂಶಿ ಮನೆತನದ ತಿಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನಿಮಗೆ ಯಾರು ರಾಖಿಯನ್ನು ಕಟ್ಟುತ್ತಾರೆ ಮತ್ತು ಯಾರು ತಿಲಕವನ್ನು ಹಚ್ಚುತ್ತಾರೆ ಮತ್ತು ಯಾರು ಸ್ವೀಟನ್ನು ತಿನ್ನಿಸಿ ಬಾಯನ್ನು ಸಿಹಿ ಮಾಡುತ್ತಾರೆ? ಸ್ವೀಟನ್ನು ತಿನ್ನಿಸಿ ಬಾಯನ್ನು ಸಿಹಿ ಮಾಡುವಂತಹ ಪದ್ಧತಿ ಏಕೆ ನಿರ್ಮಾಣ ಆಗಿದೆ? ಉತ್ತರ, ದೊಡ್ಡ ಮಾತೆಯಾದಂತಹ ಬ್ರಹ್ಮಾ ತಾಯಿ ನಿಮಗೆ ರಾಖಿಯನ್ನು ಕಟ್ಟುತ್ತಾರೆ. ಬ್ರಹ್ಮಾ ತಾಯಿ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ. ಯಾವಾಗ ನೀವು ನಾನು ಪವಿತ್ರ ಆಗುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತೀರೋ ಆಗ ಪರಮಾತ್ಮ ತಂದೆ ಸ್ವರಾಜ್ಯದ ತಿಲಕವನ್ನು ನಿಮಗೆ ಇಡುತ್ತಾರೆ. ಸ್ವೀಟನ್ನು ತಿನ್ನಿಸಿ ಬಾಯನ್ನು ಮಧುರ ಮಾಡುವುದು ಅಂದರೆ ಸರ್ವ ವರದಾನವನ್ನು ನೀಡುವುದು. ಪರಮಾತ್ಮ ತಂದೆ ಸ್ವರಾಜ್ಯದ ತಿಲಕವನ್ನು ನೀಡುವುದರ ಜೊತೆ ಜೊತೆಗೆ ಸರ್ವ ವರದಾನವನ್ನು ಕೂಡ ನಮಗೆ ನೀಡಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನೆನಪಾರ್ಥದ ರೂಪದಲ್ಲಿ ಇದೇ ರಕ್ಷಾಬಂಧನದ ಪದ್ಧತಿ ನಡೆಯುತ್ತಾ ಬಂದಿದೆ. ಇಂದಿನ ಗೀತೆಯಾಗಿದೆ, ಈ ಕಡೆ ಪ್ರೀತಿ ಇದೆ, ಆ ಕಡೆ ಜಗತ್ತಿದೆ. ಓಂ ಶಾಂತಿ. ಭಗವಾನ್ ವಾಚ್ ಆಗಿದೆ, ಒಳ್ಳೆಯದು. ಭಗವಂತ ತಂದೆಗೂ ಹೆಸರಂತೂ ಬೇಕು ತಾನೆ, ಏಕೆಂದರೆ ಭಗವಂತ ತಂದೆಗೂ ಕೂಡ ಒಂದು ಹೆಸರು ಇರುತ್ತದೆ. ಮನುಷ್ಯರಿಗಂತೂ ಅನೇಕ ಹೆಸರಿದೆ. ಮನುಷ್ಯರು ಹೇಗೆ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಹೋಗುತ್ತಾರೋ ಹಾಗೆ ಶರೀರಕ್ಕೆ ತಕ್ಕಂತೆ ಅವರ ಹೆಸರು ಬದಲಾಗುತ್ತಾ ಹೋಗುತ್ತದೆ. ಶರೀರ ಅಂತೂ ಅವಶ್ಯವಾಗಿ ಎಲ್ಲರಿಗೂ ಇದೆ. ಪ್ರತಿಯೊಬ್ಬರೂ ಅವಶ್ಯವಾಗಿ ಜನನ ಮರಣದ ಚಕ್ರದಲ್ಲಿ ಬರುತ್ತಾರೆ. ಪ್ರತಿ ಜನ್ಮದಲ್ಲೂ ಪ್ರತಿಯೊಬ್ಬರ ಹೆಸರು ಬದಲಾಗುತ್ತದೆ. ಅಂದ ಮೇಲೆ ನಮ್ಮೆಲ್ಲರಿಗೂ ಕೂಡ ಅನೇಕ ಹೆಸರುಗಳು ಪ್ರಾಪ್ತಿಯಾಗುತ್ತದೆ. ಅನೇಕರ ಜೊತೆಗೆ ಜಗತ್ತಿನ ಜನ ಪ್ರೀತಿಯನ್ನು ಜೋಡಣೆ ಮಾಡಿದ್ದಾರೆ. ಚಾಚ, ಮಾಮ, ಕಾಕ, ಗುರುಗಳು, ಸನ್ಯಾಸಿಗಳು, ಈ ರೀತಿ ಅನೇಕರ ಬಗ್ಗೆ ಜನರಿಗೆ ಪ್ರೀತಿ ಇದೆ. ಜಗತ್ತಿನಲ್ಲಿ ಎಷ್ಟೊಂದು ಜನ ಸಂಬಂಧಿಗಳಿದ್ದಾರೆ. ಇಲ್ಲಿ ನಮಗೆ ಕೇವಲ ಒಬ್ಬ ತಂದೆ ಸಂಬಂಧಿಯಾಗಿದ್ದಾರೆ. ಇಲ್ಲಿ ನಾವು ಒಬ್ಬ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿದ್ದೇವೆ. ಜಗತ್ತಿನಲ್ಲಿರುವಂತಹ ಅನೇಕ ಸಂಬಂಧ ನಮ್ಮನ್ನು ಕೆಳಗಡೆ ಕರೆದುಕೊಂಡು ಹೋಗುತ್ತದೆ. ಜಗತ್ತಿನಲ್ಲಿರುವ ಅನೇಕ ಸಂಬಂಧಿಗಳು ನಮ್ಮನ್ನು ಕೆಳಗಡೆ ಬೀಳಿಸುತ್ತಾರೆ. ಈ ಒಂದು ಸಂಬಂಧ ಸರ್ವಶ್ರೇಷ್ಠ ಸಂಬಂಧ ಆಗಿದೆ. ಪರಮಾತ್ಮ ತಂದೆಯ ಜೊತೆಗಿನ ನಮ್ಮ ಸಂಬಂಧ ಸರ್ವಶ್ರೇಷ್ಠ ಸಂಬಂಧ ಆಗಿದೆ. ಈಶ್ವರ ತಂದೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಈಗ ಜೀವಾತ್ಮರಾದ ನೀವು ಪರಂಪಿತ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದೀರಾ. ಪರಮಾತ್ಮ ತಂದೆ ನಿಮ್ಮನ್ನು ಬಹಳ ಶ್ರೇಷ್ಠ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ. ಪರಮಾತ್ಮ ತಂದೆ ಪರಮಧಾಮದ ನಿವಾಸಿ ಅನ್ನುವ ಮಾತಿನ ಬಗ್ಗೆ ನಿಮಗೆ ನಿಶ್ಚಯ ಇದೆ ತಾನೆ? ಒಂದು ವೇಳೆ ಈಶ್ವರ ಎಲ್ಲಿ ನಿವಾಸವನ್ನು ಮಾಡುತ್ತಾರೆ ಅನ್ನುವುದು ನಮಗೆ ಗೊತ್ತಿಲ್ಲ ಎಂದು ನೀವು ಹೇಳಿದರೆ ನೀವು ಎಲ್ಲಿಂದ ಈ ಸೃಷ್ಟಿಗೆ ಬಂದಿದ್ದೀರಾ? ನಾವೆಲ್ಲರೂ ಮೇಲಿನಿಂದ ಈ ಸೃಷ್ಟಿಗೆ ಬಂದಿದ್ದೇವೆ. ನಮ್ಮೆಲ್ಲರ ನಿಜ ಮನೆ ಸರ್ವಶ್ರೇಷ್ಠ ಲೋಕ ಆದಂತಹ ಪರಮಧಾಮ ಆಗಿದೆ. ನಾವೆಲ್ಲರೂ ಮೂಲ ವತನದ ನಿವಾಸಿಗಳೇ ಆಗಿದ್ದೇವೆ. ಮಧ್ಯದಲ್ಲಿ ಸೂಕ್ಷ್ಮ ವತನ ಇದೆ ಮತ್ತು ಇದು ಸಾಕಾರಿ ವತನ ಅಂದರೆ ಸ್ಥೂಲ ಜಗತ್ತಾಗಿದೆ. ಅವಶ್ಯವಾಗಿ ನಾವೆಲ್ಲರೂ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ. ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ಇಲ್ಲಿ ಭಿನ್ನ ಭಿನ್ನ ಹೆಸರು ರೂಪವನ್ನು ನಾವು ಧಾರಣೆ ಮಾಡಿಕೊಳ್ಳುತ್ತೇವೆ. ಈಗ ನಾವು ನಮ್ಮ 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ. ನಾವೀಗ ಪುನಃ ವಾಪಸ್ ಮನೆಗೆ ಹೋಗಬೇಕು. ಈಗ ನೀವು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದೀರಾ? ನಿಮಗೆ ಗೊತ್ತಿದೆ, ನಾವೀಗ ಮಾತ್ಪಿತಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಇಲ್ಲಿ ಪರಮಾತ್ಮ ತಂದೆ ಮೊದಲು ನಮಗೆ ಪವಿತ್ರತೆಯ ರಾಖಿಯನ್ನು ಕಟ್ಟುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಮಕ್ಕಳೇ, ಈ ಕಾಮ ಅನ್ನುವ ಮಹಾಶತ್ರುವಿನ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳಿ ಅಥವಾ ಮಾಯಾ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ. ನೀವೀಗ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಇಲ್ಲಿ ಅಂಧಶ್ರದ್ಧೆಯ ಯಾವ ಮಾತು ಇಲ್ಲ. ನೀವೀಗ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬ್ರಹ್ಮನ ತನುವಿನ ಮೂಲಕ ನಿಮಗೆ ರಾಖಿಯನ್ನು ಕಟ್ಟುತ್ತೇನೆ. ಇದಕ್ಕೆ ರಾಖಿಯನ್ನು ಕಟ್ಟುವ ಉತ್ಸವ ಎಂದು ಕರೆಯಲಾಗುತ್ತದೆ. ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡುವಂತಹ ಉತ್ಸವ ಇದಾಗಿದೆ. ಪುನಃ ನಂತರ ಏನಾಗುತ್ತದೆ? ರಾಖಿಯನ್ನು ಕಟ್ಟಿಸಿಕೊಂಡು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿದ ನಂತರ ಪರಮಾತ್ಮ ತಂದೆ ನಮಗೆ ಸ್ವರಾಜ್ಯದ ತಿಲಕವನ್ನು ನೀಡುತ್ತಾರೆ. ಸ್ವರಾಜ್ಯವನ್ನು ಪಡೆದುಕೊಳ್ಳುವ ತಿಲಕ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ.
ಈಗ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ, ನಿಮಗೆ ಗೊತ್ತಿದೆ. ಪವಿತ್ರರಾಗುವುದಕ್ಕೋಸ್ಕರ ನಾವೀಗ ಕಷ್ಟವನ್ನು ಸಹನೆ ಮಾಡಿಕೊಳ್ಳಬೇಕು ಎಂದು. ನಿಮ್ಮ ಮಿತ್ರ ಸಂಬಂಧಿಗಳೆಲ್ಲರೂ ಕೂಡ ನಿಮಗೆ ಶತ್ರು ಆಗುತ್ತಾರೆ. ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ಪವಿತ್ರರಾಗಿ. ಬೇಹದ್ದಿನ ತಂದೆ ಶಿವತಂದೆ ಆಗಿದ್ದಾರೆ. ಶಿವತಂದೆ ಬಂದು ಮಕ್ಕಳಾದ ನಿಮಗೆ ಸತ್ಯ ಸ್ವರಾಜ್ಯವನ್ನು ನೀಡುತ್ತಾರೆ. ಆತ್ಮಕ್ಕೆ ರಾಜ್ಯ ಪ್ರಾಪ್ತಿಯಾಗುತ್ತದೆ. ಈಗ ಆತ್ಮರಾದ ನೀವು ಕತ್ತೆಯ ಸಮಾನ ಆಗಿದ್ದೀರಾ. ಆತ್ಮರಾದ ನೀವು ಕತ್ತೆಯ ಸಮಾನ ದುಡಿಯುತ್ತಿದ್ದೀರಾ. ರಾಖಿ ಹಬ್ಬಕ್ಕೆ ರಾಖಿಯ ಉತ್ಸವ ಎಂದು ಕರೆಯುವುದಿಲ್ಲ. ಉತ್ಸವ ಅಂದರೆ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದಾಗಿದೆ. ಇಲ್ಲಿ ಪವಿತ್ರತೆಯ ರಾಖಿಯನ್ನು ಕಟ್ಟುವ ಮಾತಿನಲ್ಲಿ ಯಾವ ಖರ್ಚಿನ ಮಾತು ಇಲ್ಲ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಮಕ್ಕಳೇ ನೀವೀಗ ನನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ. ನೀವೀಗ ಸ್ವರಾಜ್ಯವನ್ನು ಪಡೆದುಕೊಳ್ಳಬೇಕು. ನೀವೀಗ ನಾನು ಪವಿತ್ರ ಆಗುತ್ತೇನೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದರೆ ನಿಮಗೆ ಸ್ವರಾಜ್ಯ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಸ್ವಯಂ ಕುಳಿತು ಮಕ್ಕಳಿಗೆ ಸ್ವರಾಜ್ಯದ ತಿಲಕವನ್ನು ಇಡುತ್ತಾರೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ. ಮಕ್ಕಳಿಗೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ. ಹೇಗೆ? ಪರಮಾತ್ಮ ತಂದೆ ಮಕ್ಕಳಿಗೆ ತಿಲಕವನ್ನು ಹಚ್ಚಿ ಮಕ್ಕಳನ್ನು ಸಿಂಹಾಸನದ ಮೇಲೆ ಕೂರಿಸುತ್ತಾರೆ ಅನ್ನುವ ಸತ್ಯಯುಗದ ಸಾಕ್ಷಾತ್ಕಾರವನ್ನು ಪರಮಾತ್ಮ ತಂದೆ ನಮಗೆ ಮಾಡಿಸಿದ್ದಾರೆ. ಅಂದ ಮೇಲೆ ಯಾರೆಲ್ಲ ಸೂರ್ಯವಂಶಿ ಮನೆತನದಲ್ಲಿ ಬರುತ್ತಾರೋ ಅವರೇ ಸತ್ಯಯುಗದಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಮಾತ್ಪಿತ ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಮಕ್ಕಳಾದ ನಾವೇ ಸತ್ಯಯುಗದ ಸಿಂಹಾಸನಕ್ಕೆ ಅಧಿಕಾರಿಯಾಗುತ್ತೇವೆ. ಪರಮಾತ್ಮ ತಂದೆ ಸ್ವಯಂ ಬಂದು ಆತ್ಮರಿಗೆ ಜ್ಞಾನಾಮೃತವನ್ನು ನೀಡಿ ಜ್ಞಾನಾಮೃತದ ಮೂಲಕ ಆತ್ಮವನ್ನು ಸ್ವಚ್ಛ ಮಾಡುತ್ತಿದ್ದಾರೆ. ಜ್ಞಾನಾಮೃತ ಅಂದರೆ ಜಲ ಅಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, 63 ಜನ್ಮದಿಂದ ನೀವು ವಿಷದ ಸಾಗರದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ. ನೀವೆಲ್ಲರೂ ಈಶ್ವರ ತಂದೆಯ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಾಗಿದ್ದೀರಾ. ಈಗ ನಿಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಈಗ ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾಗಿ ನೀವೀಗ ನನ್ನ ಮತದಂತೆ ನಡೆಯಿರಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವೆಲ್ಲರೂ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ. ರಾಜನ ಬಳಿ ಮಗ ಅಂತೂ ಇರುತ್ತಾನೆ ತಾನೆ, ರಾಜನಿಗೆ ಮಗ ಇರುತ್ತಾನೆ. ರಾಜನ ಮಗನಿಗೆ ಗೊತ್ತಿರುತ್ತದೆ ನಾನು ನನ್ನ ತಂದೆಯ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳುತ್ತೇನೆ ಎಂದು. ಆದರೆ ಆ ರಾಜ್ಯಕ್ಕೆ ಸ್ವರಾಜ್ಯ ಎಂದು ಕರೆಯುವುದಿಲ್ಲ. ಸ್ವ ಅಂದರೆ ಆತ್ಮ. ಆತ್ಮಕ್ಕೆ ಈಗ ರಾಜ್ಯ ಪ್ರಾಪ್ತಿಯಾಗುತ್ತದೆ. ಆದರೆ ಸತ್ಯಯುಗದಲ್ಲಿ ರಾಜಕುಮಾರ ರಾಜಕುಮಾರಿಯ ಶರೀರವನ್ನು ಧಾರಣೆ ಮಾಡಿಕೊಂಡ ನಂತರ ಪುನಃ ಮಹಾರಾಜ ಮಹಾರಾಣಿ ಆಗುವುದಕ್ಕೋಸ್ಕರ ನಾನು ರಾಜಕುಮಾರ ಅಥವಾ ರಾಜಕುಮಾರಿಯ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಅನ್ನುವ ಜ್ಞಾನ ದೇವತೆಗಳಿಗೆ ಗೊತ್ತಿರುವುದಿಲ್ಲ. ತಿಲಕವನ್ನು ಹಚ್ಚುವುದಕ್ಕೂ ಕೂಡ ಉತ್ಸವ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಾದ ನೀವು ಜ್ಞಾನದ ಗಂಧವನ್ನು ತೆಯ್ಯುತ್ತೀರಾ, ಪವಿತ್ರರಾಗುತ್ತೀರಾ, ಶ್ರೀಮಂತದಂತೆ ನಡೆಯುತ್ತೀರಾ. ಆಗ ಪರಮಾತ್ಮ ತಂದೆ ನಿಮಗೆ ತಿಲಕವನ್ನು ಹಚ್ಚುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಸ್ವಯಂ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ. ಇಂತಹ ತಂದೆಯನ್ನು ಜಗತ್ತಿನಲ್ಲಿ ಎಂದಾದರೂ ನೋಡಿದ್ದೀರಾ? ಮಕ್ಕಳನ್ನು ತಂದೆ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ, ತಾವು ಸ್ವಯಂ ಕುಳಿತುಕೊಳ್ಳುವುದಿಲ್ಲ. ತಾವು ಸಿಂಹಾಸನದ ಮೇಲೆ ಕುಳಿತುಕೊಳ್ಳದೆ ಮಕ್ಕಳನ್ನು ಸಿಂಹಾಸನದ ಮೇಲೆ ಕೂರಿಸುವಂತಹ ತಂದೆಯನ್ನು ಜಗತ್ತಿನಲ್ಲಿ ಎಲ್ಲಾದರೂ ನೀವು ನೋಡಿದ್ದೀರಾ? ಈ ಬ್ರಹ್ಮ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ. ಶಿವತಂದೆ ಪುರುಷಾರ್ಥವನ್ನು ಮಾಡಿಸುವಂತಹ ತಂದೆಯಾಗಿದ್ದಾರೆ. ಈ ಬ್ರಹ್ಮ ತಂದೆ ತಮ್ಮ ದೊಡ್ಡಸ್ತಿಕೆಯನ್ನು ತೋರಿಸಿಕೊಳ್ಳುವುದಿಲ್ಲ. ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ಈ ಬ್ರಹ್ಮ ತಂದೆಯನ್ನು ವಜ್ರ ಸಮಾನ ಮಾಡುತ್ತಾರೆ. ಇಲ್ಲಿ ಮುಖ್ಯ ಮಾತು ಅಂದರೆ ಪವಿತ್ರರಾಗುವುದಾಗಿದೆ. ಬಲೆ ಮನೆಯಲ್ಲಿ ಪತಿ ಪತ್ನಿ ಒಟ್ಟಿಗೆ ಇದ್ದರೂ ಕೂಡ ಪವಿತ್ರರಾಗಿ ಇರಬೇಕು. ಪರಮಾತ್ಮ ತಂದೆ ಈ ರುದ್ರಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಬ್ರಾಹ್ಮಣರ ಮೂಲಕ ಸದಾ ಯಜ್ಞವನ್ನು ರಚನೆ ಮಾಡಿಸಲಾಗುತ್ತದೆ. ಶ್ರೀಕೃಷ್ಣ ನಾನು ಯಜ್ಞವನ್ನು ರಚನೆ ಮಾಡುತ್ತೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಯಜ್ಞವನ್ನು ರಚನೆ ಮಾಡಲು ಸಾಧ್ಯ ಇಲ್ಲ. ನೀವೀಗ ಬ್ರಾಹ್ಮಣರಾಗಿದ್ದೀರಾ. ನೀವೆಲ್ಲರೂ ಬ್ರಹ್ಮ ಮುಖವಂಶಾವಳಿ ಆಗಿದ್ದೀರಾ. ನೀವೀಗ ಶ್ರೀಮಂತದಂತೆ ನಡೆಯುತ್ತಿದ್ದೀರಾ. ಈ ಬ್ರಹ್ಮ ತಂದೆಗೆ ಶ್ರೀ ಎಂದು ಕರೆಯಲು ಸಾಧ್ಯ ಇಲ್ಲ. ಏಕೆಂದರೆ ಈ ಬ್ರಹ್ಮನ ಆತ್ಮ ಕೂಡ ಪತಿತ ಆಗಿದೆ ಮತ್ತು ಶರೀರ ಕೂಡ ಪತಿತ ಆಗಿದೆ. ನೀವೀಗ ಶ್ರೇಷ್ಠರಾಗುತ್ತಿದ್ದೀರಾ. ಈಗಲೇ ನಿಮಗೆ ಶ್ರೇಷ್ಠ ಆತ್ಮರು ಅಂದರೆ ಶ್ರೀ ಎಂದು ಕರೆಯಲು ಸಾಧ್ಯ ಇಲ್ಲ. ನೀವೀಗ ಶ್ರೇಷ್ಠರಾಗುತ್ತಿದ್ದೀರಾ. ಸರ್ವಶ್ರೇಷ್ಠ ತಂದೆ ಬಂದು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ.
ಪರಮಾತ್ಮ ತಂದೆ ನಮ್ಮನ್ನು ಲಕ್ಷ್ಮೀ ನಾರಾಯಣರ ಸಮಾನ ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ. ನೀವೀಗ ಲಕ್ಷ್ಮೀ ನಾರಾಯಣರ ಸಮಾನ ಶ್ರೇಷ್ಠರಾಗಬೇಕು, ಅಂದರೆ 16 ಕಲಾ ಸಂಪೂರ್ಣರಾಗಬೇಕು. ಪರಮಾತ್ಮ ತಂದೆ ಕೇಳುತ್ತಾರೆ, ನಿಮಗೆ ಲಕ್ಷ್ಮೀ ನಾರಾಯಣ ಆಗುವ ಮಾತಿನ ನಶೆ ಇದೆಯೋ ಅಥವಾ ರಾಮ ಸೀತೆ ಆಗುವ ನಶೆ ಇದೆಯೋ? ನೀವೆಲ್ಲರೂ ಹೇಳುತ್ತೀರಾ ನನಗೆ ಲಕ್ಷ್ಮೀ ನಾರಾಯಣ ಆಗಬೇಕು ಅನ್ನುವ ನಶೆ ಇದೆ ಎಂದು. ನಾನೀಗ ಸೂರ್ಯವಂಶಿ ದೇವತೆ ಆಗುತ್ತೇನೆ ಎಂದು ನೀವು ಹೇಳುತ್ತೀರಾ? ಎರಡು ಕಲೆ ಕಡಿಮೆ ಇರುವಂತಹ ಚಂದ್ರವಂಶಿ ದೇವತೆ ನಾನೇಕೆ ಆಗಬೇಕು? ನಾವೀಗ ನಾರಾಯಣನನ್ನು ವರಿಸುತ್ತೇವೆ ಅಥವಾ ಶ್ರೀ ಲಕ್ಷ್ಮಿಯನ್ನು ವರಿಸುತ್ತೇವೆ ಎಂದು ನೀವೀಗ ಹೇಳುತ್ತೀರಾ? ನಿಮ್ಮ ಮಮ್ಮ ಮತ್ತು ಬಾಬಾ ಸೂರ್ಯವಂಶಿ ದೇವತೆ ಆಗುತ್ತಾರೆ, ಜಗದಂಬೆ ಮತ್ತು ಜಗತ್ಪಿತ ಇಬ್ಬರು ಸೂರ್ಯವಂಶಿ ಆಗುತ್ತಾರೆ. ಅಂದ ಮೇಲೆ ಜಗದಂಬೆ ಜಗತ್ಪಿತಾರಿಗೆ ಮಕ್ಕಳಾದ ನೀವು ಮಮ್ಮ ಬಾಬಾ ಎಂದು ಜಗದಂಬಾ ಮತ್ತು ಜಗತ್ಪಿತಾರಿಗೆ ಕರೆಯುತ್ತೀರಾ. ನೀವು ಕೂಡ ಮಮ್ಮ ಬಾಬಾರವರ ಸಮಾನ ಸೂರ್ಯವಂಶಿ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಲಕವನ್ನು ಹಚ್ಚುತ್ತಾರೆ ಮತ್ತು ಸ್ವೀಟನ್ನು ತಿನ್ನಿಸಿ ಬಾಯನ್ನು ಸಿಹಿ ಮಾಡುತ್ತಾರೆ, ಅಂದರೆ ನಿಮಗೆ ವರದಾನವನ್ನು ನೀಡುತ್ತಾರೆ. ವಿಜಯದ ತಿಲಕವನ್ನು ಹಚ್ಚಿ ನಂತರ ಪರಮಾತ್ಮ ತಂದೆ ಮಕ್ಕಳಿಗೆ ವರದಾನವನ್ನು ನೀಡುತ್ತಾರೆ. ನೀವು ಸದಾ ಇಂತಹ ಸ್ವರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಎಂದು ಪರಮಾತ್ಮ ತಂದೆ ವರದಾನವನ್ನು ನೀಡುತ್ತಾರೆ. ಯಥಾ ರಾಜಾರಾಣಿ ತಥಾ ಪ್ರಜಾ, ಎಲ್ಲರೂ ಸ್ವರ್ಗದಲ್ಲಿ ರಾಜ್ಯಭಾಗ್ಯದ ಸುಖವನ್ನು ಅನುಭವ ಮಾಡುತ್ತಾರೆ. ಪರಂಪಿತ ಪರಮಾತ್ಮ ತಂದೆ ಒಮ್ಮೆ ಬಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಸರ್ವಶಕ್ತಿಯ ಅಧಿಕಾರದ ರಾಜ್ಯ ಆಗಿದೆ. ನಿರ್ವಿಕಾರಿ ಜಗತ್ತಿನ ಬಗ್ಗೆ ಗಾಯನ ಇದೆ. ಪರಮಾತ್ಮ ತಂದೆ ನಮ್ಮನ್ನು ಸರ್ವಗುಣ ಸಂಪನ್ನ ದೇವತೆಯನ್ನಾಗಿ ಮಾಡುತ್ತಾರೆ. 16 ಕಲಾ ಸಂಪೂರ್ಣರು ಮರ್ಯಾದಾ ಪುರುಷೋತ್ತಮರಾದಂತಹ ದೇವತೆಗಳು ಎಂದು ಕಾಮ ವಿಕಾರಕ್ಕೆ ವಶ ಆಗಿ ಹಿಂಸೆಯನ್ನು ಮಾಡಲು ಸಾಧ್ಯ ಇಲ್ಲ. 63 ಜನ್ಮದಿಂದ ನೀವು ಒಬ್ಬರು ಇನ್ನೊಬ್ಬರನ್ನು ಕಾಮ ವಿಕಾರದಲ್ಲಿ ತಳ್ಳುತ್ತಾ ಬಂದಿದ್ದೀರಾ. ಅಮರ ಲೋಕದಲ್ಲಿ ಕಾಮ ವಿಕಾರ ಇರುವುದೇ ಇಲ್ಲ. ಕಾಮ ವಿಕಾರಕ್ಕೆ ವಶ ಆಗಿ ನೀವು ಪತಿತರಾಗುತ್ತಾ ಆಗುತ್ತಾ ತಮೋ ಪ್ರಧಾನ ಆಗಿದ್ದೀರಾ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಅವಶ್ಯವಾಗಿ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಪರಮಾತ್ಮ ತಂದೆ ಭಾರತದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ವೈಕುಂಠವನ್ನು ಉಡುಗೊರೆಯಾಗಿ ತೆಗೆದುಕೊಂಡು ಬಂದಿದ್ದಾರೆ. ಅರ್ಧ ಕಲ್ಪದಿಂದ ಓ ಪರಮಾತ್ಮ ತಂದೆ ನಮ್ಮ ಮೇಲೆ ದಯೆಯನ್ನು ತೋರಿಸಿ, ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಾ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಗಾಯನವನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾರೂ ಕೂಡ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ. ಸತ್ಯಯುಗದಲ್ಲಿ ಸದಾ ಸುಖ ಇರುತ್ತದೆ. ದುಃಖದ ಸಮಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ. ಸುಖ ಇದ್ದಾಗ ಯಾರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ. ಈ ಕಲಿಯುಗದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ. ಅನೇಕರ ಜೀವನದಲ್ಲಿ ದಿವಾಳಿ ಆಗುತ್ತದೆ. ದಿವಾಳಿ ಆದಾಗ ಜನ ಬಹಳಷ್ಟು ದುಃಖಿಗಳಾಗುತ್ತಾರೆ. ಕಾಯಿಲೆ ಬಂದಾಗಲೂ ಕೂಡ ಮನುಷ್ಯರು ಬಹಳಷ್ಟು ದುಃಖಿಗಳಾಗುತ್ತಾರೆ. ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ರಾಜ್ಯಭಾಗ್ಯದ ತಿಲಕವನ್ನು ನೀಡುತ್ತಾರೆ. ಇದು ದುಃಖಧಾಮ ಆಗಿದೆ. ಸತ್ಯಯುಗ ಸುಖಧಾಮ ಆಗಿದೆ. ಶಾಂತಿಧಾಮದಲ್ಲಿ ಆತ್ಮ ಏನನ್ನೂ ಮಾತನಾಡುವುದಿಲ್ಲ. ಈ ಜಗತ್ತಿಗೆ ಬಂದ ನಂತರ ಆತ್ಮ ಮಾತನಾಡಲು ಪ್ರಾರಂಭ ಮಾಡುತ್ತದೆ. ಶರೀರವನ್ನು ಧಾರಣೆ ಮಾಡಿಕೊಂಡ ನಂತರ ಆತ್ಮ ಮಾತನಾಡಲು ಪ್ರಾರಂಭ ಮಾಡುತ್ತದೆ. ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ಈಗ ನೀವು ಶಾಂತಿ ಮತ್ತು ಸುಖದ ಸ್ವರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಈಗ ನಿಮಗೆ ಸುಖ ಶಾಂತಿಯ ಸ್ವರಾಜ್ಯ ಪ್ರಾಪ್ತಿಯಾಗುತ್ತಿದೆ. ಅಂದ ಮೇಲೆ ಈಶ್ವರ ತಂದೆಗೆ ಮಕ್ಕಳಾಗಿ ನೀವೀಗ ಈಶ್ವರನ ಶ್ರೀಮಂತದಂತೆ ನಡೆಯಬೇಕು. ಶಿಕ್ಷಣವನ್ನು ಕಲಿಯುವ ಸಮಯದಲ್ಲಿ ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಇರಬೇಕು. ಶಿಕ್ಷಣವನ್ನು ಕಲಿಯುವ ಸಮಯದಲ್ಲಿ ಬೇರೆ ಯಾವ ವ್ಯರ್ಥ ಮಾತಿನ ಬಗ್ಗೆ ವರ್ಣನೆಯನ್ನು ಮಾಡುವುದಿಲ್ಲ. ಒಂದು ವೇಳೆ ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿದರೆ ಶಿಕ್ಷಣದ ಕಡೆ ಗಮನವನ್ನು ಕೊಡಿ ಎಂದು ಹೇಳಲಾಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನಿಮ್ಮ ಬುದ್ಧಿ ಬೇರೆ ಎಲ್ಲೂ ಅಲೆದಾಡಬಾರದು. ಹೊರಗಡೆ ಜಗತ್ತಿನ ಜನ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಹೊರಗಡೆ ಜಗತ್ತಿನ ಜನರ ಬುದ್ಧಿಯಲ್ಲಿ ಬೇರೆ ವಿಚಾರ ನಡೆಯುವ ಕಾರಣ ಆ ಜನರ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಯಾವ ವಿದ್ಯಾರ್ಥಿಯ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆಯೋ ಅವರು ವಿಚಾರ ಮಾಡುತ್ತಾರೆ, ಶಾಲೆಗೆ ರಜೆಯನ್ನು ಕೊಟ್ಟರೆ ನಾವು ಮನೆಗೆ ಹೋಗಬಹುದು ಎಂದು. ಈಗ ಮಕ್ಕಳಾದ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು. ಬ್ರಾಹ್ಮಣರ ಕರ್ತವ್ಯ ಆಗಿದೆ ಗೀತೆಯನ್ನು ಓದಿ ಹೇಳುವುದು. ಲೌಕಿಕ ಜಗತ್ತಿನ ಬ್ರಾಹ್ಮಣರು ಗೀತೆಯನ್ನು ಓದಿ ಹೇಳಿ ಹಣವನ್ನು ಸಂಪಾದನೆ ಮಾಡುತ್ತಾರೆ, ಅದರಿಂದ ಅವರ ಜೀವನ ನಡೆಯುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು
ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಬೇಕು. ಈ ಅಂತಿಮ ಜನ್ಮದಲ್ಲಿ ಪವಿತ್ರ ಆಗುತ್ತೇನೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಬೇಕು. ಈಗ ಈ ಅಪವಿತ್ರ ಜಗತ್ತು ವಿನಾಶ ಆಗುತ್ತದೆ. ವಿನಾಶದ ತಯಾರಿಯನ್ನು ಕೂಡ ನೀವು ನೋಡುತ್ತಿದ್ದೀರಾ. ಹೋಲಿ ಹಬ್ಬದ ಸಮಯದಲ್ಲಿ ಹೋಲಿಕಾಳ ದಹನವನ್ನು ಮಾಡುತ್ತಾರೆ. ವಾಸ್ತವದಲ್ಲಿ ಇದೆಲ್ಲ ಈ ಸಮಯದ ಉತ್ಸವ ಆಗಿದೆ. ಪರಮಾತ್ಮ ತಂದೆ ನಿಮಗೆ ತಿಲಕವನ್ನು ಹಚ್ಚುತ್ತಾರೆ. ಪರಮಾತ್ಮ ತಂದೆ ನಮಗೆ ಸತ್ಯುಗದ ರಾಜ್ಯಭಾಗ್ಯವನ್ನು ನೀಡುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಥವಾ ಪರಮಾತ್ಮ ತಂದೆಯ ಮೂಲಕ ನೀವೀಗ ಸ್ವರಾಜ್ಯದ ತಿಲಕವನ್ನು ಪಡೆದುಕೊಳ್ಳುತ್ತಿದ್ದೀರಾ ಎಂದು ನಿಮ್ಮ ಬುದ್ಧಿ ಹೇಳುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಲಕವನ್ನು ಹಚ್ಚುತ್ತಾರೆ. ನೀವೀಗ ಈಶ್ವರ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ರಾಜ್ಯ ಭಾಗ್ಯವನ್ನು ಯಾರು ಪಡೆದುಕೊಳ್ಳುತ್ತಾರೆ ಅಂದರೆ ಯಾರು ಪವಿತ್ರರಾಗುತ್ತಾರೋ ಅವರೇ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ. ರಾಖಿ ಹಬ್ಬಕ್ಕೆ ಬಹಳಷ್ಟು ಮಹತ್ವ ಇದೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಸಹೋದರಿ ಸಹೋದರನಿಗೆ ತಿಲಕವನ್ನು ಹಚ್ಚಿ ರಾಖಿಯನ್ನು ಕಟ್ಟುತ್ತಾರೆ ಎಂದು. ಅಂದ ಮೇಲೆ ಸಹೋದರಿಯರಾದ ನೀವು ಸಹೋದರರಿಗೆ ತಿಲಕವನ್ನು ಹಚ್ಚುತ್ತೀರಾ, ರಾಖಿಯನ್ನು ಕಟ್ಟುತ್ತೀರಾ ಮತ್ತು ಸ್ವೀಟನ್ನು ತಿನ್ನಿಸಿ ಅವರ ಬಾಯನ್ನು ಮಧುರ ಮಾಡುತ್ತೀರಾ. ಈ ಉತ್ಸವ ಯಾವಾಗಿನಿಂದ ಪ್ರಾರಂಭ ಆಯಿತು? ಸಂಗಮ ಯುಗದಿಂದ ರಕ್ಷಾಬಂಧನದ ಉತ್ಸವ ಪ್ರಾರಂಭ ಆಗುತ್ತದೆ. ಪರಂಪಿತ ಪರಮಾತ್ಮ ತಂದೆ ಬಂದು ಪವಿತ್ರತೆಯ ಪ್ರತಿಜ್ಞೆಯನ್ನು ಯಾವಾಗ ಮಾಡಿಸುತ್ತಾರೋ ಆಗ ರಾಖಿಯ ಉತ್ಸವ ಪ್ರಾರಂಭ ಆಗುತ್ತದೆ. ಶಿವರಾತ್ರಿಯ ಉತ್ಸವ ಕೂಡ ಇದೆ, ಪುನಃ ರಾಖಿಯ ಉತ್ಸವ ಕೂಡ ಇದೆ, ಪುನಃ ದಸರಾ ಹಬ್ಬ ಕೂಡ ಇದೆ, ದೀಪಾವಳಿಯ ಉತ್ಸವ ಕೂಡ ಇದೆ, ನವರಾತ್ರಿಯ ಉತ್ಸವ ಕೂಡ ಇದೆ. ಈ ಎಲ್ಲಾ ಉತ್ಸವಗಳು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದೆ. ಈಗ ನಿಮಗೆ ಖುಷಿಯಾಗುತ್ತದೆ. ದಶಹರಾ ಅಂದರೆ ರಾವಣನ ವಿನಾಶ. ರಾವಣನ ವಿನಾಶದ ನಂತರ ದೀಪಾವಳಿ ಹಬ್ಬ ಬರುತ್ತದೆ. ದೀಪಾವಳಿ ಬಂದಾಗ ಮನೆ ಮನೆ ಕೂಡ ಸ್ವರ್ಗ ಆಗುತ್ತದೆ. ನೀವೀಗ ಶಿವತಂದೆಯ ಜೀವನದ ಕಥೆಯನ್ನು ಯಾರಿಗೆ ಬೇಕಾದರೂ ತಿಳಿಸಬಹುದು. ಬ್ರಹ್ಮ ವಿಷ್ಣು ಶಂಕರರ ಜೀವನದ ಕಥೆಯನ್ನು ಅಥವಾ ಲಕ್ಷ್ಮೀ ನಾರಾಯಣರ ಜೀವನದ ಕಥೆಯನ್ನು ಅಥವಾ ರಾಮ ಸೀತೆಯ ಜೀವನದ ಕಥೆಯನ್ನು ನೀವೀಗ ಯಾರಿಗೆ ಬೇಕಾದರೂ ತಿಳಿಸಬಹುದು. ನೀವೀಗ ಈ ಸಂಪೂರ್ಣ ಸೃಷ್ಟಿಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಇನ್ನು ಯಾವ ದೇವತೆಗಳಿಗೂ ಕೂಡ 8 ಭುಜ ಅಥವಾ 10 ಭುಜ ಇರಲು ಸಾಧ್ಯ ಇಲ್ಲ. ಮನುಷ್ಯರು ಅನೇಕ ಭುಜ ಇರುವಂತಹ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ವ್ಯರ್ಥವಾಗಿ ಸಮಯವನ್ನು ಕಳೆಯುವುದು, ವ್ಯರ್ಥವಾಗಿ ಹಣವನ್ನು ಕಳೆದುಕೊಳ್ಳುವುದು ಮತ್ತು ವ್ಯರ್ಥವಾಗಿ ಶಕ್ತಿಯನ್ನು ಕಳೆದುಕೊಳ್ಳುವುದು ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ನಾವೀಗ ಸ್ವರಾಜ್ಯದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ. ಅಂದ ಮೇಲೆ ನಾವೇಕೆ ಈಶ್ವರನ ಶ್ರೀಮತದಂತೆ ನಡೆಯಬಾರದು? ಹೇಗೆ ಮಾತ್ಪಿತ ಆದಂತಹ ಮಮ್ಮ ಬಾಬಾ ಶ್ರೀಮತದಂತೆ ನಡೆಯುತ್ತಿದ್ದಾರೋ ಅದೇ ರೀತಿ ನಾವು ಶ್ರೀಮತದಂತೆ ನಡೆಯಬೇಕು. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಎಷ್ಟೊಂದು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಇವರು ಪ್ರಜಾಪಿತ ಆಗಿದ್ದಾರೆ. ಲೌಕಿಕ ತಂದೆ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಲೌಕಿಕ ತಂದೆಗೆ ಪ್ರಜಾಪಿತ ಎಂದು ಕರೆಯುವುದಿಲ್ಲ. ಕೆಲವರು ಇಂಥವರಿರುತ್ತಾರೆ, ಅವರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಮೊದಲು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ, ನಂತರ ಅವರಿಗೆ ಮಗ ಹುಟ್ಟಿದರೆ ತಮ್ಮ ಮಗನ ಬಗ್ಗೆ ಅವರಿಗೆ ಪ್ರೀತಿ ಜಾಸ್ತಿಯಾಗಿ ಬಿಡುತ್ತದೆ. ಕೊನೆಗೆ ಯಾವ ಮಗುವನ್ನು ದತ್ತು ತೆಗೆದುಕೊಂಡಿರುತ್ತಾರೋ ಆ ಮಗುವಿನ ಬಗ್ಗೆ ಪ್ರೀತಿ ಕಡಿಮೆ ಆಗಿಬಿಡುತ್ತದೆ. ಆಗ ದತ್ತು ತೆಗೆದುಕೊಂಡಿರುವ ಮಗುವನ್ನು ಕಡಿಮೆ ಪ್ರೀತಿ ಮಾಡಲು ಪ್ರಾರಂಭ ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ನಾವೀಗ ಈಶ್ವರನಿಗೆ ಮಡಿಲಿನ ಮಕ್ಕಳಾಗಿದ್ದೇವೆ. ಈಶ್ವರ ತಂದೆ ನಮಗೆ ಪವಿತ್ರತೆಯ ತಿಲಕವನ್ನು ಹಚ್ಚುತ್ತಿದ್ದಾರೆ. ಈಗ ನಾವು ಮನಸ್ಸಿನ ಆಂತರ್ಯದಲ್ಲೇ ಪ್ರತಿಜ್ಞೆಯನ್ನು ಮಾಡುತ್ತೇವೆ. ಪರಮಾತ್ಮ ತಂದೆ, ನಾನೀಗ ಪವಿತ್ರ ಆತ್ಮ ಆಗುತ್ತೇನೆ ಎಂದು. ಬಾಬಾ, ನೀವೀಗ ಬಂದಿದ್ದೀರಾ. ನಾನೀಗ ನಿಮಗೆ ಸುಪುತ್ರ ಮಗುವಾಗಿ ಪವಿತ್ರ ಆತ್ಮ ಆಗಿ ನಿಮ್ಮ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಮಕ್ಕಳಾದ ನೀವು ಈಶ್ವರ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಈಗ ಇದು ಎಲ್ಲರ ವಿನಾಶದ ಸಮಯ ಆಗಿದೆ. ಪಾಪದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ನಾವೀಗ ಪುಣ್ಯವನ್ನು ಜಮಾ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪುಣ್ಯ ಜಮಾ ಆಗುತ್ತದೆ. ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಮತ್ತು ಎಷ್ಟು ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತೀರೋ ಅಷ್ಟು ಪುಣ್ಯದ ಖಾತೆ ಜಮಾ ಆಗುತ್ತಾ ಹೋಗುತ್ತದೆ. ನೀವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಪುಣ್ಯ ಜಮಾ ಆಗುತ್ತದೆ. ಪುಣ್ಯ ಜಮಾ ಆಗುತ್ತಾ ಜಮಾ ಆಗುತ್ತಾ ಸತ್ಯುಗದ ರಾಜ್ಯ ಸ್ಥಾಪನೆ ಆಗುತ್ತದೆ. ಮುಖ್ಯ ಅಂದರೆ ಅಷ್ಟರತ್ನ ಆಗಿದ್ದಾರೆ.
ಅಷ್ಟರತ್ನದ ಆಭರಣವನ್ನು ತಯಾರು ಮಾಡುತ್ತಾರೆ. ದೇವಿಯರ ಜೊತೆಗೆ ದೇವತೆಗಳು ಕೂಡ ಇರುತ್ತಾರೆ ತಾನೆ, ಆದರೆ ಇಲ್ಲಿ ಮೆಜಾರಿಟಿ ಸಂಖ್ಯೆಯಲ್ಲಿ ಮಾತೆಯರು ಇರುವ ಕಾರಣ ಹೆಚ್ಚಾಗಿ ದೇವಿಯರ ಪೂಜೆ ನಡೆಯುತ್ತದೆ. ಒಳ್ಳೆಯದು. ರಾಖಿಯನ್ನು ಇಲ್ಲಿ ನಮಗೆ ಯಾರು ಕಟ್ಟುತ್ತಿದ್ದಾರೆ? ನೀವೀಗ ಶಿವತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಶಿವತಂದೆ ಸ್ವಯಂ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಅಂದ ಮೇಲೆ ಶಿವತಂದೆ ಇಲ್ಲಿ ನಮಗೆ ರಾಖಿಯನ್ನು ಕಟ್ಟುತ್ತಾರೆ. ಶಿವತಂದೆ ಇಲ್ಲಿ ನಮಗೆ ತಿಲಕವನ್ನು ಹಚ್ಚುತ್ತಾರೆ. ಶಿವತಂದೆ ಸ್ವೀಟನ್ನು ತಿನ್ನಿಸಿ ನಮ್ಮ ಬಾಯನ್ನು ಸಿಹಿ ಮಾಡುತ್ತಾರೆ. ಇದರ ಅರ್ಥ ಭವಿಷ್ಯದಲ್ಲಿ ನೀವು ಸದಾ ಸುಖಿಯಾಗಿ ಇರುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವೀಗ ಪುನಃ ಶಿವತಂದೆಗೆ ಉಡುಗೊರೆಯನ್ನು ನೀಡುತ್ತೀರಾ. ಯಾವ ಉಡುಗೊರೆಯನ್ನು ನೀಡುತ್ತೀರಾ? ನಿಮ್ಮ ಸರ್ವಸ್ವವನ್ನು ಶಿವತಂದೆಗೆ ನೀವು ಅರ್ಪಣೆ ಮಾಡುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ 21 ಜನ್ಮದ ಆಸ್ತಿಯನ್ನು ನೀಡುತ್ತೇನೆ. ಇದು ಕೊಡುವುದು ಮತ್ತು ತೆಗೆದುಕೊಳ್ಳುವ ಲೆಕ್ಕ ಆಗಿದೆ. ಪರಮಾತ್ಮ ತಂದೆ ವ್ಯಾಪಾರಿ ಆಗಿದ್ದಾರೆ. ವ್ಯಾಪಾರಿ ಆದಂತಹ ಪರಮಾತ್ಮ ತಂದೆ ಏನನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಏನನ್ನು ನೀಡುತ್ತಾರೆ? ನೀವೀಗ ಹೇಳುತ್ತೀರಾ ಈಶ್ವರನ ಹೆಸರಿನಲ್ಲಿ ನಾವು ದಾನವನ್ನು ಮಾಡುತ್ತೇವೆ ಎಂದು. ನಿಮಗೆ ಗೊತ್ತಿದೆ, ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡಿದರೆ ಈಶ್ವರ ತಂದೆ ಬಹಳಷ್ಟು ಫಲವನ್ನು ನೀಡುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರ ಭಾವನೆಯನ್ನು ನೋಡಿ ನಾನೇ ಫಲವನ್ನು ನೀಡುತ್ತಾ ಬಂದಿದ್ದೇನೆ. ಈಗ ಪುನಃ ನಾನು ಡೈರೆಕ್ಟ್ ಆಗಿ ಬಂದಿದ್ದೇನೆ. ಈಗ ನಿಮಗೆ ಅವಿನಾಶಿ ಜ್ಞಾನರತ್ನವನ್ನು ನಾನು ದಾನವಾಗಿ ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವೀಗ ಪುನಃ ಜ್ಞಾನರತ್ನವನ್ನು ಅನ್ಯರಿಗೆ ದಾನವಾಗಿ ನೀಡುತ್ತೀರಾ. ನೀವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೀರಾ. ನಿಮ್ಮೆಲ್ಲರಿಗೂ ದೊಡ್ಡ ತಾಯಿಯಾದಂತಹ ಬ್ರಹ್ಮಾ ತಾಯಿ ರಾಖಿಯನ್ನು ಕಟ್ಟುತ್ತಾರೆ. ಪರಮಾತ್ಮ ತಂದೆ ನಿಮಗೆ ತಿಲಕವನ್ನು ಹಚ್ಚುತ್ತಾರೆ. ಇಲ್ಲಿ ಮಾತ್ಪಿತ ಇಬ್ಬರು ಒಟ್ಟಿಗೆ ಇದ್ದಾರೆ. ಮಾತೆಯಾದಂತಹ ಬ್ರಹ್ಮ ರಾಖಿಯನ್ನು ಕಟ್ಟುತ್ತಾರೆ. ಪರಮಾತ್ಮ ತಂದೆ ತಿಲಕವನ್ನು ಹಚ್ಚುತ್ತಾರೆ. ನೀವೆಲ್ಲರೂ ಪುನಃ ರಾಜಾರಾಣಿಯಾಗಿ ಬಿಡುತ್ತೀರಾ. ಪರಮಾತ್ಮ ತಂದೆಯ ಬಗ್ಗೆ ಈಗ ನಿಮಗೆ ಪ್ರೀತಿ ಇದೆ. ಭಾರತದ ನಿವಾಸಿಗಳಿಗೆ ತಿಲಕವನ್ನು ಹಚ್ಚುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಭಾರತವನ್ನು ಯಾರು ಸ್ವರ್ಗವನ್ನಾಗಿ ಮಾಡಿದ್ದರು? ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಶ್ರೀಕೃಷ್ಣ 1 ರಚನೆ ಆಗಿದ್ದಾರೆ ಮತ್ತು ಶಿವತಂದೆ 1 ರಚಯಿತ ಆಗಿದ್ದಾರೆ. ಈಗ ಮಕ್ಕಳಿಗೆ ಉಗುರಿನ ತುದಿಯಿಂದ ಹಿಡಿದು ಜುಟ್ಟಿನವರೆಗೂ ಅಪಾರ ಖುಷಿ ಇರಬೇಕು. ಅಂದರೆ ನಿಮಗೆ ಸಂಪೂರ್ಣ ಖುಷಿ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಒಬ್ಬ ತಂದೆಯ ಜೊತೆಗೆ ಮನಸ್ಸಿನ ಪ್ರೀತಿಯನ್ನು ಜೋಡಣೆ ಮಾಡಬೇಕು. ಯಾವ ದೇಹದಾರಿಯ ಬಗ್ಗೆಯೂ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು. ಏಕೆಂದರೆ ಸರ್ವ ಸಂಬಂಧಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸೆಕೆಂಡ್ ಪಾಯಿಂಟ್, ಶಿಕ್ಷಣವನ್ನು ಕಲಿಯುವ ಸಮಯದಲ್ಲಿ ಸಂಪೂರ್ಣ ಗಮನವನ್ನು ಕೊಟ್ಟು ಶಿಕ್ಷಣವನ್ನು ಕಲಿಯಬೇಕು. ಶಿಕ್ಷಣವನ್ನು ಕಲಿಯುವ ಸಮಯದಲ್ಲಿ ವ್ಯರ್ಥ ಮಾತಿನ ಬಗ್ಗೆ ವರ್ಣನೆಯನ್ನು ಮಾಡಬಾರದು. ಶಿಕ್ಷಣವನ್ನು ಕಲಿಯುವಾಗ ವ್ಯರ್ಥ ಮಾತಿನ ಚಿಂತನೆಯನ್ನು ಮಾಡಬಾರದು. ಶಿಕ್ಷಣವನ್ನು ಕಲಿಯುವಾಗ ಬುದ್ಧಿ ಅಲೆದಾಡಬಾರದು. ಬುದ್ಧಿಯನ್ನು ಅಲೆದಾಡದಂತೆ ನೋಡಿಕೊಳ್ಳಿ. ಇಂದಿನ ವರದಾನ ಆಗಿದೆ, ವಿಚಾರವನ್ನು ಮಾಡದೇ ಇರುವಂತವರಾಗಿ, ಅಂದರೆ ಚಿಂತೆಯಿಂದ ಮುಕ್ತಾಗಿ ಪರಮಾತ್ಮ ತಂದೆಯ ಶಕ್ತಿಯನ್ನು ಸಹಯೋಗದ ರೂಪದಲ್ಲಿ ಅನುಭವ ಮಾಡುವಂತಹ ಚಿಂತಾಮುಕ್ತರಾಗಿ. ಕೆಲವು ಮಕ್ಕಳು ಸೇವೆ ಹೇಗೆ ವೃದ್ಧಿಯಾಗುವುದು ಎಂದು ವಿಚಾರವನ್ನು ಮಾಡುತ್ತಾರೆ. ಒಳ್ಳೊಳ್ಳೆಯ ವಿದ್ಯಾರ್ಥಿಗಳು ಯಾವಾಗ ಬರುತ್ತಾರೋ ಗೊತ್ತಿಲ್ಲ ಎಂದು ಕೆಲವು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ. ಎಲ್ಲಿಯವರೆಗೂ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ರೀತಿ ನಾವು ಓಡಿ ಓಡಿ ಹೋಗಬೇಕು ಎಂದು ಕೆಲವರು ವಿಚಾರವನ್ನು ಮಾಡುತ್ತಾರೆ. ಆದರೆ ವಿಚಾರವನ್ನು ಮಾಡುವುದರಿಂದ ಸೇವೆ ವೃದ್ಧಿಯಾಗುವುದಿಲ್ಲ. ವಿಚಾರದಿಂದ ಬುದ್ಧಿಯನ್ನು ಫ್ರೀ ಮಾಡಿಕೊಳ್ಳಿ. ಚಿಂತೆಯಿಂದ ಮುಕ್ತರಾಗಿ ಬುದ್ಧಿಯನ್ನು ಫ್ರೀಯಾಗಿ ಇಟ್ಟುಕೊಳ್ಳಿ. ಪರಮಾತ್ಮ ತಂದೆಯ ಶಕ್ತಿಯನ್ನು ಸಹಯೋಗದ ರೂಪದಲ್ಲಿ ಆಗ ಅನುಭವ ಮಾಡುತ್ತೀರಾ. ಮತ್ತು ಈಶ್ವರ ತಂದೆಯ ಶಕ್ತಿಯ ಸಹಯೋಗ ಪ್ರಾಪ್ತಿಯಾದಾಗ ಸೇವೆ ಸ್ವತಃ ವೃದ್ಧಿಯಾಗುತ್ತದೆ. ಪರಮಾತ್ಮ ತಂದೆ ಮಾಡಿ ಮಾಡಿಸುವಾತ ತಂದೆಯಾಗಿದ್ದಾರೆ ಮತ್ತು ನಾನು ಕೇವಲ ಮಾಡುವುದಕ್ಕೋಸ್ಕರ ನಿಮಿತ್ತ ಆದಂತಹ ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು. ಈ ಸ್ಥಿತಿಗೆ ವಿಚಾರದಿಂದ ಮುಕ್ತ ಆದಂತಹ ಸ್ಥಿತಿ, ಅಂದರೆ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತಾಗುವ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಯಾರು ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತಾಗಿರುತ್ತಾರೋ ಅವರಿಗೆ ಬೇರೆ ಯಾವ ಚಿಂತೆಯೂ ಇರಲು ಸಾಧ್ಯ ಇಲ್ಲ. ಎಲ್ಲಿ ಶುಭ ಚಿಂತನೆ ಇದೆಯೋ ಅಲ್ಲಿ ಯಾವುದೇ ಪ್ರಕಾರದ ಚಿಂತೆ ಇರುವುದಿಲ್ಲ. ಇಂದಿನ ಶ್ಲೋಗನ್ ಆಗಿದೆ,
ಸ್ವಯಂನ ಉಪರಾಮ್ ಸ್ಥಿತಿಯ ಮೂಲಕ ಸರ್ವ ಮಾತಿನಿಂದ ಸ್ವಯಂನ್ನು ದೂರ ಮಾಡಿಕೊಳ್ಳಿ. ಆಗ ಒಬ್ಬ ತಂದೆಯ ಆಶ್ರಯದ ಅನುಭವ ಆಗುತ್ತದೆ. ಒಬ್ಬ ಪರಮಾತ್ಮ ತಂದೆಯ ಆಶ್ರಯದ ಅನುಭವವನ್ನು ಮಾಡುವುದಕ್ಕೋಸ್ಕರ ನಾವೀಗ ಈ ಜಗತ್ತಿನಿಂದ ಭಿನ್ನ ಆದಂತಹ ಸ್ಥಿತಿಯಲ್ಲಿ ಸ್ಥಿತಾಗಬೇಕು. ಅಂದರೆ ಉಪರಾಮ್ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವ ಮಾತಿನಿಂದ ಸ್ವಯಂನ್ನು ಮುಕ್ತ ಮಾಡಿಕೊಳ್ಳಬೇಕು. ಆಗ ಈಶ್ವರ ತಂದೆಯ ಆಶ್ರಯ ನಮಗೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.